ಟಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಸೂಪರ್ ಆಗಿರೋ ರೆಸಿಪಿ ಕಲ್ ಸಾಂಬಾರ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಕುಕ್ಕರಲ್ಲೇ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಮತ್ತು ಬೇರೆ ಪ್ಯಾನ್ ಏನಕ್ಕೆ ಅಂತ ನೋಡಿ ಕುಕ್ಕರ್ನೇ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ನೋಡಿ ನಾನು ಎಣ್ಣೆನೂ ಕೂಡ ಹಾಕಿದ್ದೀನಿ ಬಿಸಿ ಆಗಲಿ ಅಂತ. ನಂತರ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ, ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಪೆಪ್ಪರ್ಕಾರ್ನ್ ತೊಗೊಂಡಿದ್ದೀನಿ, ಒಂದು ಇಂಚಷ್ಟು ಸಕ್ಕೆ, ಒಂದು 7-8 ಲವಂಗ ತೊಗೊಂಡಿದ್ದೀನಿ. ಇದನ್ನು ಹಾಕ್ತಾ ಇದ್ದೀನಿ. ಒಂದು ಸೆಕೆಂಡ್ ಆದ ನಂತರ ಒಂದು 2 ನಾನು ಆನಿಯನ್ನ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಆಗಿದೆ. ನಂತರ ನಾನಿಲ್ಲಿ ಜಿಂಜರ್ ಮತ್ತು ಗಾರ್ಲಿಕ್ ತೊಗೊಂಡಿದ್ದೀನಿ, ಶುಂಠಿ ಮತ್ತು ಬೆಳ್ಳುಳ್ಳಿ. 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಆಗಿದೆ. ನಾನಿಲ್ಲಿ 1/2 ಕಪ್ಪಷ್ಟು ನಾನಿಲ್ಲಿ ಗ್ರೇಟೆಡ್ ಕೋಕೋನಟ್ ತೊಗೊಂಡಿದ್ದೀನಿ, ತೆಂಗಿನ ತುರಿ. ನಿಮಗೆ ಎಷ್ಟು ಸಾಂಬಾರ್ ಕ್ವಾಂಟಿಟಿ ಬೇಕೋ ನೀವು ಅಷ್ಟನ್ನ ತೊಗೊಳ್ಬೋದು. ಇದನ್ನು ಕೂಡ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. 1-2 ನಿಮಿಷ ಫ್ರೈ ಆಗಿದೆ, ಇದು ಕೂಲ್ ಆಗಲಿ, ನಂತರ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆನ ಮಸಾಲ, ಅದೆಲ್ಲ ಫುಲ್ ಕೂಲ್ ಆಗಿದೆ. ನಾನೊಂದು ಇಲ್ಲಿ ಒಂದು ಜಾರಿಗೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಚಿಕ್ಕ ನಾನು ಟೊಮೊಟೊನ ಹಾಕ್ತಾ ಇದ್ದೆ. ನಂತರ 1.5 ಟೇಬಲ್ಸ್ಪೂನ್ ಅಷ್ಟು ನಾನು ಇಲ್ಲಿ ಧನಿಯಾ ಹಾಕ್ತಾ ಇದ್ದೀನಿ. ನಂತರ 1 ಟೇಬಲ್ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, 1-2 ಟೇಬಲ್ಸ್ಪೂನ್ ಅಷ್ಟು ಪುದೀನ ಹಾಕ್ತಾ ಇದ್ದೀನಿ, ಮಿಂಟ್ ಲೀವ್ಸ್. ನಂತರ 1/2 ಕಪ್ನಷ್ಟು ಧನಿಯಾ ಹಾಕ್ತಾ ಇದ್ದೀನಿ, ಕೋರಿಯಂಡರ್. ಸ್ವಲ್ಪ ನೀರು ಹಾಕಿ ನಾನು ನೀಟಾಗಿ ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ, ನಂತರ ನಿಮಗೆ ತೋರಿಸ್ತೀನಿ. ನೋಡಿ ನಾನು ಎಲ್ಲ ಮಸಾಲೆನ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ, ಇವಾಗ ಮಾಡ್ಕೊಳ್ಳೋಣ ಬನ್ನಿ. ಕುಕ್ಕರ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. 5-6 ಟೇಬಲ್ಸ್ಪೂನ್ ಆಯಿಲ್ ಕೂಡ ಹಾಕಿದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ತಾ ಇದ್ದೀನಿ. ನೋಡಿ ಆನಿಯನ್ ಹಾಕಿ 1 ನಿಮಿಷ ಆದ ನಂತರ ನಾನು ಕಲೆಕ್ಟಲ್ ಮಟನ್ನ ಹಾಕ್ತಾ ಇದ್ದೀನಿ. ಮಟನ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹರಳು ಉಪ್ಪನ್ನ ಯೂಸ್ ಮಾಡಿ ಟೇಸ್ಟು ಚೆನ್ನಾಗಿರುತ್ತೆ. ನಂತರ 1/2 ಟೇಬಲ್ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಎಕ್ಸ್ಟ್ರಾ ಮಟನ್ ತೊಗೊಂಡಿದ್ನಲ್ಲ ಅದನ್ನೇನು ಹಾಕಿಲ್ಲ ಮೊದಲು. ಅದ್ರ ಜೊತೆಗೆ ಮಟನ್ ಹಾಕಿದ್ರೆ ಮಟನ್ ಎಲ್ಲ ತುಂಬ ಒಂಥರ ಮಿಕ್ಸ್ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ನಾನು ನಂತರ ಹಾಕ್ಕೊಳ್ತೀನಿ. ಇದನ್ನ 1-5 ನಿಮಿಷ ಫ್ರೈ ಮಾಡಿ. 1-5 ನಿಮಿಷ ಆಗಿದೆ. ನಾನಿವಾಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲ, ಅದನ್ನು 1 ಕಪ್ಪಷ್ಟು ಹಾಕ್ತೀನಿ. ನೋಡಿ 1 ಕಪ್ಪಷ್ಟು ಹಾಕಿದ್ದೀನಿ. ಇವಾಗ ಇದರಲ್ಲಿ 2 ಗ್ಲಾಸಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ನೋಡಿ ಟೋಟಲ್ಲು 2 ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-3 ವಿಷಲ್ನ ಹಾಕಿಸ್ಕೊಳ್ಳಿ. 1-3 ವಿಷಲ್ ಆಗಿದೆ, ಇವಾಗ ಓಪನ್ ಮಾಡ್ಕೊಳ್ತಿದ್ದೀನಿ. ನೋಡಿ ಇವಾಗ ನಾನು ಮಟನ್ನ ಹಾಕೊಳ್ತಾ ಇದ್ದೀನಿ, ಮಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದ ಎಲ್ಲ ಮಸಾಲನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ ನಂತರ ಇನ್ನೊಂದು 1/2 ಗ್ಲಾಸಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು 4 ವಿಷಲ್ನ ಹಾಕಿಸ್ಕೊಳ್ಳೋಣ. ಒಂದು 6 ವಿಷಲ್ ಆಗಿದೆ. ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡ್ಕೊಳ್ತೀನಿ. ನೋಡಿ ಎಣ್ಣೆ ಎಲ್ಲ ಮೇಲ್ ತೇಲ್ತಾ ಎಷ್ಟು ಸಖತ್ತಾಗಿ ನಮ್ಮ ಸಾಂಬಾರ್ ರೆಡಿ ಆಗಿದೆ ಅಂತ. ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ 5-6 ನಿಮಿಷ ಓಪನ್ನಲ್ಲೇ ಸ್ವಲ್ಪ ನಾವು ಕುದಿಸೋಣ, ಯಾಕಂದರೆ ಟೇಸ್ಟಿನೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. 5-6 ನಿಮಿಷ ಆಗಿದೆ. ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಇವಾಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನಮ್ಮ ತಲೆಕಾಳು ಸಾಂಬಾರ್ ನಾವು ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಘಮ ಅಂತ ಇದೆ, ಸಖತ್ತಾಗಿದೆ. ನೋಡಿ ನನ್ನ ತಲಕಾಲ ಸಾಂಬಾರ್ನ ನಾನು ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮಿಂಟ್ ಲೀವ್ಸ್ ಇಂದ ಗಾರ್ನಿಶ್ ಮಾಡ್ತಾ ಇದ್ದೀನಿ. ನೀವು
ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಥ್ಯಾಂಕ್ ಯು.